ನಮಸ್ಕಾರ ವೀಕ್ಷಕರೇ, ಇದು ವಿ ಟಿವಿ ಕನ್ನಡ, ಇದು ನಿಮ್ಮದೇ ಚಾನೆಲ್. ದಯವಿಟ್ಟು ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಬಟನ್ ಒತ್ತಲಿಕ್ಕೆ ಮರಿಬೇಡಿ. ನಮಸ್ಕಾರ. ಹಾಯ್, ಹಲೋ, ನಮಸ್ತೆ, ಎಲ್ರಿಗೂ ನಮಸ್ಕಾರ. ಗಂಧದ ಗುಡಿ ಸವಿ ಗನ್ನಡ ನುಡಿ ಪ್ರೀತಿಯ ತವರು ಕರುನಾಡು ಕಲ್ಪವೃಕ್ಷ ಅಚ್ಚು ಕನ್ನಡದ ಸ್ವಚ್ಛ ಮನಸ್ಸಿನ ಹುಡುಗಿ, ನಾನು ನಿಮ್ಮ ಮನೆ ಮಗಳು ಶ್ರೀರಕ್ಷಾ. ಜೀವನದಲ್ಲಿ ಒಂದು ಲೈಫ್ ಅಂತ ಸಿಕ್ಕಿದ್ಮೇಲೆ, ನಾವು ಆ ಲೈಫಲ್ಲಿ ಸೆಟಲ್ ಆದಮೇಲೆ ಒಂದ್ಸಲ ಹಿಂದಿನ ದಾರಿಗಳನ್ನೆಲ್ಲ ನೆನಪಿಸ್ಕೊಳ್ತೀವಿ. ಅಬ್ಬ, ಆ ಬಾಲ್ಯ ಎಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್ ಒಟ್ಟಿಗೆ ಆಟ ಆಡಿದ್ದು, ನಾವು ಹೋಗಿದ್ದ ಶಾಲೆ, ನಾವು ಉಪಯೋಗಿಸಿದಂತಹ ಬ್ಯಾಗ್ಗಳು, ನಮ್ಮ ಆಟಿಕೆ ಸಾಮಾನು ಎಲ್ಲ ನೆನಪಾಗುತ್ತೆ. ಆದರೆ ಅದೆಲ್ಲ ನಮಗೆ ಸಾಧ್ಯ ಆಗಿದ್ದು ಹೇಗೆ ಅನ್ನೋದನ್ನು ಮಾತ್ರ ನಾವು ಮರ್ತುಬಿಡ್ತೀವಿ. ಎಲ್ಲರೂ ಅಲ್ಲ, ಆದರೆ ಕೆಲವರಂತೂ ಹೌದು. ಹೌದು, ನಮ್ಮ ತಂದೆ ತಾಯಿ ನಮಗೋಸ್ಕರ ಅಂತ ಎಷ್ಟೊಂದು ತ್ಯಾಗಗಳನ್ನು ಮಾಡಿರ್ತಾರೆ, ನಮಗೆ ಎಷ್ಟೊಂದು ಖುಷಿನ ಕೊಟ್ಟಿರ್ತಾರೆ. ಆದರೆ ಕೊನೆಗಾಲದಲ್ಲಿ ನಾವೇನು ಮಾಡ್ತೀವಿ, ನಾವೇ ಅವರ ಖುಷಿ ಅನ್ನೋದನ್ನು ಮರ್ತು ಬಿಡ್ತೀವಿ ಅಲ್ವಾ. ಅವರಿಗೆ ಸಮಯ ಕೊಡೋದಕ್ಕಾಗಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತೀವಿ. ಆದರೆ ಇದರಿಂದ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ನಮ್ಮ ಹತ್ರ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೌದು, ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಆದರೆ ಎಷ್ಟೋ ಸಲ ನಾನು ಕೂಡ ಇದೇ ಮಿಸ್ಟೇಕನ್ನು ಮಾಡಿದ್ದೀನಿ. ಏನಾಗುತ್ತೆ, ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಒಬ್ಬ ಶ್ರೀಮಂತ ವ್ಯಕ್ತಿ, ಮಾದರಿಯಾದಂತಹ ವ್ಯಕ್ತಿ, ಅವನೇನು ಮಾಡ್ತಾನೆ, ತನ್ನ ಮಗನ, ಒಬ್ಬನೇ ಮಗ, ಅವನ ಮಗನ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾನೆ. ಮಗನ ಹತ್ರ ಕೇಳ್ತಾನೆ, ಹೇಗಿರಬೇಕು ಅಂತ ಅಂದ್ಕೊಂಡಿದ್ಯಾ ನಿನ್ನ ಬರ್ಡೇ ಅಂತ. ಸೊ ಪುಟಾಣಿ ಹುಡುಗ ಅವನು ಹೇಳ್ತಾನೆ, ಪಪ್ಪ, ಅಜ್ಜಿ ತಾತನ ಜೊತೆ ಬೆಳಿಬೇಕು, ಅಜ್ಜಿ ತಾತನ ಹತ್ರ ಕತೆ ಕೇಳಬೇಕು ಅಂತ. ಎಲ್ಲರ ಹಾಗೆ ನನಗೂ ಆಸೆ ಇತ್ತು, ಆದರೆ ಆಗಲಿಲ್ಲ. ಹಾಗಾಗಿ ಎಲ್ಲಾದರೂ ಹೋಗಿ ತುಂಬ ಜನ ಅಜ್ಜಿ ತಾತ ಇರೋ ಕಡೆ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಮಗನ ಖುಷಿಗೆ ತಂದೆ ಯಾವತ್ತಾದರೂ ಬೇಡ ಅಂತ ಹೇಳ್ತಾನ. ಹಾಗಾಗಿ ಒಪ್ಕೊಂಡು ಸರಿ ಅಂತ ಒಂದು ವೃದ್ಧಾಶ್ರಮವನ್ನು ಹುಡುಕ್ತಾನೆ. ಆ ವೃದ್ಧಾಶ್ರಮದಲ್ಲಿ ಗ್ರ್ಯಾಂಡಾಗಿ ಮಗನ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೋಗ್ತಾನೆ. ಆಗ ಅಲ್ಲಿ ಮೀಡಿಯಾ ಬಂದಿರುತ್ತೆ, ಆಮೇಲೆ ತುಂಬ ಜನ ಬಂದಿರ್ತಾರೆ, ಎಲ್ರಿಗೂ ಕೂಡ ಹೌದಪ್ಪ, ಮಾದರಿ ಅಂತ ಅನಿಸ್ಕೊಳ್ಳುವಂತಹ ವ್ಯಕ್ತಿನೇ ಇವನು, ಹೇಗಿದ್ದಾನೆ, ಎಷ್ಟು ಒಳ್ಳೆಯವನು ಅಂತ. ಆದರೆ ಅವತ್ತು ಆಶ್ರಮದಿಂದ ಒಂದು ಜೋಡಿ ಹೊರಗಡೆ ಹೋಗಿರುತ್ತೆ. ತನ್ನ ಮಗನ ಖುಷಿ ಯಾವತ್ತೂ ಹೀಗೆ ಇರಬೇಕು, ಅವನ ಜೀವನಕ್ಕೆ ಯಾವತ್ತೂ ಕಪ್ಪು ಚುಕ್ಕಿ ಬೀಳಬಾರ್ದು ಅಂತ ವೃದ್ಧ ದಂಪತಿಗಳು ಅಲ್ಲಿಂದ ಹೋಗಿರ್ತಾರೆ. ಅಂದರೆ ಎಲ್ಲಿ ತನಕ ಬಂದಿದೆ ಅಂದರೆ, ಕೆಲವೊಬ್ಬರಿಗೆ ಸಂಬಂಧ ಪ್ರೀತಿಗಳು ತೋರ್ಪಡಿಕೆಗೋಸ್ಕರ ಆಗಿಬಿಟ್ಟಿದೆ, ಎಲ್ಲೋ ಒಂದು ಗೌರವಕ್ಕೆ, ಒಂದು ಪ್ರೆಸ್ಟೀಜ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಂತ ಆಗಿಬಿಟ್ಟಿದೆ. ಅದಕ್ಕಷ್ಟೇ ಸೀಮಿತನ ಇಲ್ಲ, ಆ ಪ್ರೀತಿ ಮನಸ್ಸಲ್ಲಿರಬೇಕು, ಯಾವತ್ತೂ ನೆನಪಿರಬೇಕು. ಆಗ ಮಾತ್ರ ಸಮಾಜದಲ್ಲಿ ನಿಜವಾಗ್ಲೂ ನಾವು ತುಂಬ ಖುಷಿಯಾಗಿರೋದಕ್ಕೆ ಸಾಧ್ಯ ಅಲ್ವಾ. ನಮಗೆ ಖುಷಿ ಕೊಟ್ಟವರಿಗೆ ನಾವು ಯಾವತ್ತೂ ಖುಷಿ ಕೊಡ್ತೀವೋ ಅವತ್ತು ನಿಜವಾದ ಖುಷಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ವಿಡಿಯೋನ ಮುಗಿಸ್ತೀನಿ. ನಮ್ಮ ಮುಂದಿನ ಮಾತುಕತೆ ತನಕ ಬಾಯ್.